ಪ್ರೆಸೆಂಟ್ಸ್ ಕಾಲೇಜ್ ಸೂಪರ್ ಸ್ಟಾರ್ಸ್ ಪವರ್ಡ್ ಬೈ ಜಿಲ್ಲೆಟ್. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಆಗಿದ್ದೀರಾ? ನೀವು ಹಾಡುವಂತ ಹಾಡಿನ ಜಡ್ಜ್ ಮಾಡಕ್ಕೆ ಬರಬಾರ್ತಕ್ಕಂತಹ ಜಡ್ಜ್ ಬಗ್ಗೆ ಇವರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಈಗ ದುಬೈಯಲ್ಲಿ ನಡೆದಂತ ವರ್ಲ್ಡ್ ಕನ್ನಡ ಮೀಟ್ ಅಲ್ಲಿ ಗ್ಲೋಬಲ್ ಇಂಡಿಯನ್ ಅನ್ನೋ ಒಂದು ಅವಾರ್ಡ್ ಕೂಡ ಗೆದ್ದಿದ್ದಾರೆ. ಸೊ ತಡ ಮಾಡೋದು ಬೇಡ, ವೆಲ್ಕಮ್ ಮಾಡೋಣ ಅಜಯ್ ವಾರಿಯರ್ ಆನ್ ಸ್ಟೇಜ್ ಪ್ಲೀಸ್. ನಾನಲ್ಲೂ ಕೂತ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಅವ್ರ ಜೋಶ್ ನೋಡ್ಬಿಟ್ಟು ಇವತ್ತೇನೋ ಫುಲ್ ಸರ್ಪ್ರೈಸಸ್ ಕೊಡೋ ಆ ರೀತಿ ಕಾಣಿಸ್ತಾ ಇದೆ. ಸೊ ವಿಶ್ ಯು ಆಲ್ ಗ್ರೇಟ್ ಸಕ್ಸಸ್, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಸೊ ಅಜಯ್ ಸರ್ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂದ್ರೆ ಹಾಗೆ ಹೋಗಕ್ ಬಿಡಕ್ ಆಗತ್ತಾ? ಹಾಡಂತೂ ಹಾಡ್ಲೇಬೇಕು ತಾನೆ, ಏನಂತೀರಾ ಅಜಯ್ ಸರ್? ಎಲ್ಲರಿಗೋಸ್ಕರ ಎಲ್ಲರೂ ಶುರು ಮಾಡಿ. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಇವಾಗ ನೀವು ಮಾಡುವಂತ ಡ್ಯಾನ್ಸ್ ಅನ್ನ ಜಡ್ಜ್ ಮಾಡಕ್ ಬರ್ತಾ ಇರತಕ್ಕಂತ ಜಡ್ಜ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್. ಇವರು 8 ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಟ್ಯಾರೆಂಟೀಸ್ಮೋ ಅನ್ನೋ ಒಂದು ಡ್ಯಾನ್ಸ್ ಕಂಪನಿ ನಡೆಸ್ತಾ ಇದ್ದಾರೆ. ಹಾಗೆ ಕಂಟೆಂಪ್ರರಿ ಹಾಗೆ ಬೆಲಿ ಡ್ಯಾನ್ಸಿಂಗ್ ಅಲ್ಲಿ ಇವರು ಎತ್ತಿದ ಕೈ. ಏಷ್ಯಾ ಗ್ಲೋಬಲ್ ಬೆಲಿ ಡ್ಯಾನ್ಸಿಂಗ್ ಫೆಸ್ಟಿವಲ್ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ. ಲೆಟ್ಸ್ ವೆಲ್ಕಮ್ ದೀಪ್ತಿ ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್. ಹುಡುಗರೆಲ್ಲ ಯಾಕೆ ಖುಷಾಗ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಸೊ ತುಂಬಾ ಧನ್ಯವಾದಗಳು. ಕಾಲೇಜ್ ಸೂಪರ್ ಸ್ಟಾರ್ಸ್ ನೀವು ಬಂದಿದ್ದೀರಾ, ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಡ್ಯಾನ್ಸ್ ಕ್ಯಾಟಗರಿ? ಸೋ ಮಚ್ ಎನರ್ಜಿ ಗೋಯಿಂಗ್ ಆನ್ ಅಂಡ್ ದೇರ್ ಸೋ ಮಚ್ ಜೋಶ್ ಅಂಡ್ ದೇರ್ ಸೋ ಮಚ್ ಯೂತ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಅ ಗ್ರೇಟ್ ಗ್ರೇಟ್ ಡೇ, ಲಾಟ್ಸ್ ಆಫ್ ಟ್ಯಾಲೆಂಟ್ ಐ ಆಮ್ ಹೋಪಿಂಗ್. ಹುಡುಗರಿಗೆಲ್ಲ ಏನೋ ಒಂಥರ ಖುಷಿ ಅಲ್ವಾ, ಅಬ್ಬಾ ಒಳ್ಳೆ ಜನ ಸಿಕ್ಬಿಟ್ರು ನಮ್ಗೆ. ಓಕೆ, ಸೊ ಬೆಲ್ಲಿ ಡ್ಯಾನ್ಸಿಂಗ್ ಅಲ್ಲಿ ಎತ್ತಿದ ಕೈ, ಒಂದು ಸ್ಮಾಲ್ ಮೂವ್ ನೋಡ್ಬೋದು ತಾನೆ, ಏನಂತೀರಾ? ಜಸ್ಟ್ ಅ ಸ್ಮಾಲ್ ಮೂವ್. ಮ್ಯೂಸಿಕ್ ಪ್ಲೇ ಮಾಡೋಣ. ದಟ್ ವಾಸ್ ಅ ಹಾಟ್. ಥ್ಯಾಂಕ್ ಯು ಸೋ ಮಚ್ ದೀಪ್ತಿ. ಅಂಡ್ ಟೇಕ್ ಯು ಸೀಟ್. ಈಗ ಫ್ರೆಂಡ್ಸ್, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸೆಕ್ರೆಟರಿ ಆದಂತಹ ಶಿವಮಲ್ಲು ಅವರು, ಹಾಗೆ ಪ್ರಿನ್ಸಿಪಲ್ ಅವರಂತಹ ನಂಜುಂಡ ಸ್ವಾಮಿ ಅವರನ್ನ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಶಿವಮಲ್ಲು ಸರ್, ಇಟ್ಸ್ ಸಚ್ ಪ್ಲೆಷರ್ ಯು ಆನ್ ದಿಸ್ ಸ್ಟೇಜ್ ಅಂಡ್ ಈ ಒಂದು ವೇದಿಕೆ ನಮಗೆ ದೊರಕಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೋಡ್ತಾ ಇದ್ದೀರಾ ಹುಡುಗರೆಲ್ಲ ರೊಚ್ಚಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ಇಷ್ಟೊಂದು ಜನರು ಇಲ್ಲಿ ಸೇರಿರೋದು? ನಿಜಕ್ಕೂ ಸಂತೋಷದ ವಿಷಯ. ಅದೇ ಸಂದರ್ಭದಲ್ಲಿ ನಿಜವಾಗಿಯೂ ನಮ್ಮ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಇದ್ದಾರೆ. ಆ ಪ್ರತಿಭೆಯನ್ನು ಪ್ರಕಾಶಪಡಿಸೋದಕ್ಕೆ ಇಂಥ ಅವಕಾಶಗಳನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮಗೆಲ್ಲರೂ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ ಮಾತು. ಓಕೆ, ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. AIT ಪ್ರಿನ್ಸಿಪಲ್ ಸರ್ ಆದಂತಹ ನಂಜುಂಡ ಸ್ವಾಮಿ ಅವರು ಕೂಡ ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಡಾಕ್ಟರ್ ಏಟಿನಲ್ಲಿ ಸಹ ಇಂಥ ಒಂದು ಟ್ಯಾಲೆಂಟ್ಸ್ ಇದ್ದಾರೆ ಅಂತ ತೋರಿಸ್ಕೊಡ್ಬೇಕಾದ ನಿಮ್ಮ ಜವಾಬ್ದಾರಿ ಇದೆ. ನಿಮ್ಗೆಲ್ರಿಗೂ ಹಾರೈಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಎಂಜಾಯ್ ದಿ ಶೋ. ವೆಲ್ಕಮ್ ಅಗೇನ್ ಟು ಕ್ಯಾಡ್ಬರಿ ಡೈರಿ ಮಿಲ್ಕ್ ಕ್ಲಾಸ್ ಪ್ರೆಸೆಂಟ್ಸ್ ಕಾಲೇಜ್ ಸೂಪರ್ ಸ್ಟಾರ್ಸ್ ಪವರ್ಡ್ ಬೈ ಜಿಲೆಟ್. ಈಗ ನಮ್ಮ ಮೊದಲನೇ ಕಂಟೆಸ್ಟೆಂಟ್, ಐ ವುಡ್ ಲೈಕ್ ಟು ವೆಲ್ಕಮ್ ಮೇಘಾ ಆನ್ ಸ್ಟೇಜ್. ಸೊ ನಿಮ್ಮ ಒಂದು ಗೆಟಪ್ ನೋಡ್ತಾ ಇದ್ರೆ ಮೋಸ್ಟ್ಲಿ ನೀವು ಹಿಪ್ ಹಾಪ್ ಡ್ಯಾನ್ಸ್ ಮಾಡಬಹುದು ಅನ್ಸುತ್ತಲ್ವಾ? ಇಲ್ಲ, ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೇನೆ. ಕ್ಲಾಸಿಕಲ್ ಡ್ಯಾನ್ಸ್? ಅಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ ಈಗ ಗೆಟಪ್ಪೇ ಬೇರೆ ಇರುತ್ತೆ, ಡ್ಯಾನ್ಸೇ ಬೇರೆ ಇರುತ್ತೆ. ಈಗಿನ ಕಾಲದಲ್ಲಿ ಟ್ರೆಂಡ್ ಜಾಸ್ತಿ, ಅದಕ್ಕೋಸ್ಕರ ಆ ಥರ ಮಾಡ್ತಾರನ್ನೋ ಅನ್ಕೊಂಡೆ. ಕ್ಲಾಸಿಕಲ್ ಮಾಡ್ತಾ ಇದಾರಂತೆ. ಇಟ್ಸ್ ಎ ಗುಡ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಫ್ರಮ್ ಕ್ಲಾಸಿಕಲ್. ಸೊ ಬೆಸ್ಟ್ ಆಫ್ ಲಕ್ ನಿಮಗೆ. ಸ್ವರ ವರ ಲಂಬೋದರ ದರ ಹರ ಹರ ಕಲಭ
ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂತಿ ಮುಖಂ ಸುಮುಖಂ ಸಾದರ ಮೇ ಕರದಂ ವಿಪದು ದೌತಂ ಧೌತಮಲಂ ಶಮಲಂ ಶಮಲಂಬಿತಮಿ ದದತಂ ಹತ ಪಾಪಿ ಶಮಲಂ No fighting. Shakira, Shakira. I never really knew that she could dance like this. She make a man wanna speak Spanish. Como se llama? Bonita. Picasso. Shakira, Shakira. ಒಮ್ಮೆಗ ಹಿಪ್ ಹಾಪ್ ಡ್ಯಾನ್ಸ್ ಅಂತೂ ನೀವು ಮಾಡಲಿಲ್ಲ, ಹಿಪ್ ಹಾಪ್ ಸಾಂಗ್ ಮೇಲೆ ಕ್ಲಾಸಿಕಲ್ ಮಾಡ್ಬಿಟ್ರಿ. ಸೊ ಫಸ್ಟ್ ನೀವೇ ಡ್ಯಾನ್ಸ್ ಮಾಡಿದ್ದು ಹೇಗನ್ಸ್ತು ನಿಮ್ಗೆ? ಕಾಲೇಜ್ ಸೂಪರ್ ಸ್ಟಾರ್, ನಮ್ಮ ಕಾಲೇಜ್ ಬಂದಿರೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅದು ಭಯ ಆಗ್ತಾ ಇದೆ. ಇವಾಗ ಭಯ ಪಡಬೇಡಿ, ನಿಮ್ಮ ಪರ್ಫಾರ್ಮೆನ್ಸ್ ಮುಗಿತಲ್ಲ. ಸೊ ದೀಪ್ತಿ ಹೇಳಿ, ಮೇಘಾ ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗನ್ಸ್ತು? ಸೊ ಐ ಲೈಕ್ ದ ಫ್ಯಾಕ್ಟ್ ದಟ್ ಯು ಯೂಸ್ ಶಕೀರಾ ಅಂಡ್ ಯು ಡಿಡ್ ಕ್ಲಾಸಿಕಲ್ ಟು ಇಟ್, ಸೊ ಕುಡೋಸ್ ಟು ದಟ್. ಯು ಡಿಡ್ ಅ ಗ್ರೇಟ್ ಜಾಬ್. ಸಮ್ ಪಾಯಿಂಟ್ ಸ್ಟೆಪ್ಸ್ ಮರ್ತೋದ್ರಿ ಅಲ್ಲ. So next time maybe a little more better prepared, but otherwise good, good for the first performance. Good. Thank you so much, Mega. Let's wait for your results. Singing performance alli namma first contestants bartta idare Sayed Inayat. Sayed, yav haadu haadta idira? Sonio from Raas 2, sung by Sonu Nigam. Okay, very nice. Best of luck nimge. Thank you. Sonio. Oh Sonia, tumhe dekhta hu to sochta hu bas yahi tum jo mera saath do sargham bhula ke dil muskura ke zindagi ದಿನಾಯತ್ ಅವ್ರೆ, ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ದೇ ದೇ ಮೇರಾ ಸಾಥ್ ಅಂತ ನೀವು ಯಾರನ್ನ ಕರಿತಾ ಇದ್ದೀರಾ ಅದನ್ನ ಹೇಳಿ ಫಸ್ಟ್. ಮೈ ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್, ಏನ್ ಹೆಸರು? ನಾಟ್ ಯೆಟ್. ನಾಟ್ ಯೆಟ್, ನಾಟ್ ಯೆಟ್. ಸುಳ್ಳು ಕಳ್ಳ. ಅದೇ ಸರ್ ಹೇಳಿ, ಸೈಯದ್ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನನ್ಸ್ತು? ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕಿತ್ತು ಈ ಸಾಂಗ್ಗೆ, ದ ಎನರ್ಜಿ ಆರ್ ದ ಫೀಲ್ ಫಾರ್ ದ ಸಾಂಗ್. ಯು ಸಾಂಗ್ ವೆಲ್, ಆಫ್ ಕೋರ್ಸ್ ಯು ಡಿಡ್. ಇನ್ನು ಸ್ವಲ್ಪ ಆ ಒಂದು ದ ಪಂಚ್ ಅಂತ ಹೇಳ್ತೀವಲ್ವ, we need that. All the best. Thank you very much. ಈಗ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಮತ್ತೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ ನ ನೀಡ್ಲಿಕ್ಕೆ ಬರ್ತಾ ಇದ್ರೆ ಸ್ವಾತಿ ವಿಜಯ್ ಕುಮಾರ್ ಅವರು. ನನ್ ಕೂದ್ಲು ಇನ್ನೊಂದ್ ಚೂರು ಉದ್ದ ಬೆಳೆದ್ಬಿಟ್ರೆ ಸಿಂಗಿಂಗ್ ಇರುತ್ತೆ. ಹಾಗೆ ಸ್ವಾತಿ, ಯಾವ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದೀರಾ? ಫ್ಯೂಷನ್, ಇಂಗ್ಲಿಷ್. ಇಂಗ್ಲಿಷ್ ಫ್ಯೂಷನ್. ಸೊ ಲೆಟ್ಸ್ ಸೀ ಹರ್ ಪರ್ಫಾರ್ಮೆನ್ಸ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಮಾಡಿ ಡ್ಯಾನ್ಸ್ ಚೆನ್ನಾಗಿದ್ದು, ಸ್ಟೆಪ್ಸ್ಗಳೆಲ್ಲ ಬಹಳ ಚೆನ್ನಾಗಿದ್ದು. ಹಿಪ್ ಹಾಪ್ ಅಲ್ಲಿ ಒಂದು ಸ್ಟೆಪ್ ಮಾಡಿದ್ರೆ ಯಾವ್ದದು? ಕೆಳಗಡೆ ಹೋಗಿ ಮೇಲ್ಗಡೆ ಬರ್ತಾರಲ್ಲ, ಆ ಸ್ಟೆಪ್ ಮಾಡಿ ಒಂದ್ಸಲ.
ನಾನು ಯಾಕೆ ಕೇಳಿದೆ ಅಂದ್ರೆ ಅದು ಪ್ಯಾಂಟ್ ಹಾಕೊಂಡಂಗೆ ಇರುತ್ತೆ ಅದು ಕೆಳಗಡೆಯಿಂದ. Almost pulling the pant off. But chanagide step, I like the step, you know. Nice. No. Hey, bada. Hey, nama Deepthi avaru nimma ondu performance bagge en heltaru nodu. I only have a little bit of feedback for you. So we always have four counts. We do 1, 2, 3 and the fourth is lost. So it's very important to make sure that the fourth one is complete to go back to one. You can work on that, but otherwise I really liked it. Thank you so much. So Deepthi ivarige nanu Cadbury Dairy Milk eclairs kodaboda? ಬೇಡ. ಏನಪ್ಪಾ ಅಂತಂದ್ರೆ, ಇವಾಗ ಕ್ಯಾಡ್ಬರಿ ಡೈರಿ ಮಿಲ್ಕ್ ಎಕ್ಲೇರ್ಸ್ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ ಹೇಳಿ? ಗೆಟ್ ಲಾಸ್ಟ್. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಿಲ್ಲ ಅಂತ ಏನಾದ್ರು ಜಜೆಸ್ಗೆ ಅನ್ಸಿದ್ರೆ ನಾನು ಅವ್ರಿಗೆ ಕೇಳ್ತೀನಿ ಕೊಡ್ಬೋದಾ ಅಂತ. ಹ್ಞೂ ಕೊಡಿ ಅಂದ್ರೆ ಗೆಟ್ ಲಾಸ್ಟ್ ಅಂತ ಕೊಟ್ಟು ಕಳಿಸ್ಬಿಡ್ತೀನಿ. ಬೇಡ ಕೊಡ್ಬೇಡಿ. ಕೊಡೋದು ಬೇಡವಾ? ಓಕೆ, ಜೇಬಲ್ ಇಟ್ಕೊಂಡಿದ್ದೀನಿ. ಬಚಾವಾದ್ರಿ ನೀವು. ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಳಿಗೆ